ನೀವು ಡಾರ್ಕ್ ಸ್ಪಾಟ್ಸ್ ಇಂದ ಸಫರ್ ಮಾಡ್ತಾ ಇದ್ದೀರಾ, ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್, ಸ್ಕಿನ್ ಡಲ್ ಆಗಿರಲಿ ಅಥವಾ ಸ್ಕಿನ್ ಬ್ಲ್ಯಾಕ್ ಆಗ್ತಿದೆ, ಸ್ಕಿನ್ ಸನ್ ಟ್ಯಾನ್ ಆಗಿದೆ, ಸ್ಕಿನ್ ಡ್ಯಾಮೇಜ್ ಆಗಿದೆ ಅಥವಾ ಡಾರ್ಕ್ ಪ್ಯಾಚಸ್ ಆಗ್ತಾ ಇದ್ದಾವೆ, ಅಲ್ಲಲ್ಲಿ ಕಪ್ಪು ಕಪ್ಪು ಚುಕ್ಕೆ ಇದೆ, ಪಿಂಪಲ್ಸ್ ಮಾರ್ಕ್ಸ್ ಇದ್ದಾವೆ, ಸೊ ಇದೆಲ್ಲ ಪ್ರಾಬ್ಲಮಿಂದ ನೀವು ಸಫರ್ ಮಾಡ್ತಾ ಇದ್ರೆ ಇವತ್ತು ನಾನು ಕೆಲವು ವಸ್ತುಗಳ ಕಾಂಬಿನೇಷನ್ ಹೇಳ್ತಾ ಇದ್ದೀನಿ. ಈ ಎಲ್ಲ ಕಾಂಬಿನೇಷನ್ನಿಂದ ನಾವು ಒಂದು ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ. ಇದು ರಾತ್ರಿ ನೀವು ಅಪ್ಲೈ ಮಾಡಿ ಮಲ್ಗೋಕ್ಕೂ ಮುಂಚೆ, ಸೊ ಇದನ್ನ ಅಪ್ಲೈ ಮಾಡಿ ಮಲ್ಕೊಳ್ಳಿ, ಆಮೇಲೆ ನೋಡಿ ನಿಮ್ಮ ಸ್ಕಿನ್ನಲ್ಲಿರೋ ಈ ಎಲ್ಲ ಇಶ್ಯೂಸ್ ಸಾಲ್ವ್ ಆಗ್ತಾ ಬರುತ್ತೆ. ಫಸ್ಟ್ ಆಫ್ ಆಲ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ, ನೀವು ಇದನ್ನು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ ಮೇಲಿಂದ ನಿಮ್ಮ ಸ್ಕಿನ್ ಡಿಸ್ಕಲರೇಷನ್ ಇದ್ದರೆ ಅದು ಸಾಲ್ವ್ ಆಗುತ್ತೆ, ಡಾರ್ಕ್ ಪ್ಯಾಚಸ್ ಕೂಡ ಸಾಲ್ವ್ ಆಗುತ್ತೆ, ಸ್ಕಿನ್ ಡಲ್ ಆಗಿದ್ದರೆ ಬ್ರೈಟ್ ಆಗುತ್ತೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡುತ್ತೆ. ಯಾಕಂದರೆ ಫಸ್ಟ್ ಇದ್ರ ಮೇನ್ ಕೆಲಸ ಇದು ಮೆಲಾನಿನ್ನ ರೆಡ್ಯೂಸ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಮೆಲಾನಿನ್ ಆಗೋದ್ರಿಂದ ನಮ್ಮ ಸ್ಕಿನ್ ಕಪ್ಪಾಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಡಾರ್ಕ್ ಪ್ಯಾಚಸ್ ಬರುತ್ತೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಇದೆಲ್ಲ ಸಮಸ್ಯೆ ಬರುತ್ತೆ. ಸೊ ಈ ಕ್ರೀಮ್ ಈ ಮೆಲಾನಿನ್ನ ರೆಡ್ಯೂಸ್ ಮಾಡುತ್ತೆ. ಈ ಕ್ರೀಮ್ ನಿಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ, ಆ್ಯಂಡ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಇದು ನ್ಯಾಚುರಲ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ನೀವು ಕೂಡ ಈ ಎಲ್ಲ ಪ್ರಾಬ್ಲಮ್ಸಿಂದ ನೀವು ಬಳಲ್ತಾ ಇದ್ರೆ ಇವತ್ತಿಂದನೇ ಈ ಕ್ರೀಮ್ನ ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡಿ, ಕ್ರೀಮ್ನ ಮಾಡಿ ನೀವು ಅಪ್ಲೈ ಮಾಡೋದನ್ನು ಸ್ಟಾರ್ಟ್ ಮಾಡಿ, ಜಸ್ಟ್ 3 ದಿವಸದಲ್ಲಿ 50% ಅಷ್ಟು ನಿಮ್ಮ ಪ್ರಾಬ್ಲಮ್ ರೆಡ್ಯೂಸ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ. ಇದು ಪಿಗ್ಮೆಂಟೇಷನ್, ಡಾರ್ಕ್ ಪ್ಯಾಚಸ್ ಇದೆಲ್ಲ ಕಡಿಮೆ ಮಾಡೋದಷ್ಟೇ ಅಲ್ಲ, ನಿಮ್ಮ ಸ್ಕಿನ್ನಿಗೆ ಆ ಬ್ರೈಟ್ನೆಸ್, ಗ್ಲೋ ಮತ್ತು ಫೇರ್ನೆಸ್ ಕೂಡ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಗಮನ ಕೊಟ್ಟು ನೋಡಿ, ಅದಕ್ಕೆ ಏನೆಲ್ಲ ಬೇಕು, ನಾನು ಏನೆಲ್ಲ ಹಾಕಿದ್ದೀನಿ, ಆ್ಯಂಡ್ ಇದು ಎಷ್ಟು ದಿವಸದವರೆಗೂ ನಾವು ಸ್ಟೋರ್ ಮಾಡ್ಬೋದು, ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಗಮನ ಕೊಟ್ಟು ನೋಡಿ. ಇದನ್ನು ಮಾಡೋದಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್. ನೀವೀಗ ಅಂದ್ಕೋತಿರ್ಬೋದು, ಏನಪ್ಪ ಈ ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಕು, ಆ ಕೊಕೊನಟ್ ಆಯಿಲ್ನ ನಮ್ಮ ಪಿಂಪಲ್ಸ್ ಬರುತ್ತೆ, ಅದಾಗುತ್ತೆ, ಇದಾಗುತ್ತೆ, ಆ ಥರ ಏನೂ ಆಗೋದಿಲ್ಲ. ಒಂದು ಸಲ ಜಸ್ಟ್ ನಂಬಿಕೆ ಇಟ್ಟು ಇದನ್ನು ಯೂಸ್ ಮಾಡಿ ನೋಡಿ, ಆಮೇಲೆ ನೋಡಿ ಮ್ಯಾಜಿಕ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಯಾಕಂದರೆ ಇದು ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ನ ನಾನು ಯೂಸ್ ಮಾಡ್ತಿರೋದು, ಸೊ ಇದರಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಪಿಗ್ಮೆಂಟೇಷನ್, ಮೆಲಾನಿನ್ ಪ್ರೊಡಕ್ಷನ್, ಆ್ಯಂಡ್ ಇದು ಡಾರ್ಕ್ ಸ್ಪಾಟ್ಸ್, ಪ್ಯಾಚಸ್ ಇದೆಲ್ಲವೂ ಕೂಡ ಇದು ಕಡಿಮೆ ಮಾಡುತ್ತೆ. ಇದು ನಾನು 1 ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಇದು ನಿಮ್ಮ ಸ್ಕಿನ್ನ ಪೋರ್ಸ್ನ ಕ್ಲಾಗ್ ಮಾಡೋದಿಲ್ಲ, ಪಿಂಪಲ್ಸ್ ಮಾಡೋದಿಲ್ಲ. ಸೊ ನೋ ಪ್ರಾಬ್ಲಮ್, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವಿಲ್ಲಿ ಲೆಮನ್ ಜ್ಯೂಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಿದ್ದೀವಲ್ಲಪ್ಪ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ ಅಂತ ಹೆದರ್ಕೊಳಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ, ಆ್ಯಂಡ್ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ಫೇರ್ ಕೂಡ ಮಾಡುತ್ತೆ, ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ. ಸೊ ಇದೇನು ಮಾಡೋದಿಲ್ಲ. ಆದರೂ ಕೂಡ ನಿಮಗೆ ಭಯ ಇದೆ, ನಾ ಇದನ್ನು ಸ್ಕಿಪ್ ಮಾಡಬೇಕು ಅಂತಲೂ ಆಗಿದರೆ, ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾವು ಹಾಕ್ತಾ ಇರೋದು ಅರಿಶಿನ. ಇದು ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಅರಿಶಿನ. ನೀವು ಬೇಕಿದ್ರೆ ಮನೆಯಲ್ಲಿ ಅಡುಗೆ ಮಾಡೋಂಥ ಅರಿಶಿನ ಯೂಸ್ ಮಾಡ್ಬೋದು, ಅದರ ಪಿಂಚಷ್ಟು ಯೂಸ್ ಮಾಡಿ. ಆದರೆ ಅದಕ್ಕಿಂತಲೂ ಬೆಸ್ಟ್ ಅಂದರೆ ವೈಲ್ಡ್ ಟರ್ಮರಿಕ್. ನೀವು ಫೇಸಿಗೆ ಯಾವಾಗಲೇ ಅಪ್ಲೈ ಮಾಡುವಾಗ ನೀವು ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅರಿಶಿನನೇ ಯೂಸ್ ಮಾಡಿ. ಅದು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಫೇರ್ನೆಸ್ ಕೊಡುತ್ತೆ. ಯಾಕಂದರೆ ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅನ್ನೋ ಅಂಶ ಇದೆ. ಇದೇನು ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಡಿಸ್ಕಲರೇಷನ್ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಫೇರ್ ಮಾಡುತ್ತೆ, ಸ್ಕಿನ್ ಬ್ರೈಟ್ ಮಾಡುತ್ತೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ ಈ ವಿಷಯ, ಅರಿಶಿನ ಸ್ಕಿನ್ನಿಗೆ ಇದು ಯಾವ ರೀತಿ ಗ್ಲೋ ಕೊಡುತ್ತೆ ಅಂತ. ಈಗ ಅರಿಶಿನ ಶಾಸ್ತ್ರ ಅಂತ ಎಲ್ಲ ಹಚ್ತಾರಲ್ಲ ಮದುವೆಗೂ ಮುಂಚೆ, ಏನಕ್ಕೆ ಅಂದರೆ ಆ ಸ್ಕಿನ್ಗೆ ಆ ಬ್ರೈಟ್ನೆಸ್ ಬರಲಿ, ತಕ್ಷಣ ಗ್ಲೋ ಬರಲಿ ಫೇಸಿಗೆ, ಸ್ಕಿನ್ನಿಗೆ, ಬಾಡಿಗೆ ಅಂತ. ಸೊ ಅರಿಶಿನದಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಇಷ್ಟೇ ಅಲ್ಲ, ನಾನು ಎಲ್ಲರಿಗೂ ಎಲ್ಲ ಸ್ಕಿನ್ ಟೈಪ್ಗೂ ಅಡ್ಜಸ್ಟ್ ಆಗಬೇಕು, ಸೂಟ್ ಆಗಬೇಕು ಅಂತ ಇದಕ್ಕೆ ನಾನು ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 1-2-3 ಸ್ಪೂನ್ ಆಲೋವೆರಾ ಜೆಲ್ ಯೂಸ್ ಮಾಡ್ಬೋದು. ನೀವು ಇದು ಜಾಸ್ತಿನೂ ಯೂಸ್ ಮಾಡ್ಬೋದು, ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನಾನಿಲ್ಲಿ 2-3 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಇದ್ರ ಜೊತೆಯಲ್ಲಿ ಇನ್ನೂ ಈ ಕ್ರೀಮ್ನ ಪವರ್ಫುಲ್ ಮಾಡಬೇಕು ಅಂದರೆ ನೀವು ಆರೆಂಜ್ನ ಯೂಸ್ ಮಾಡಿ. ಆರೆಂಜ್ ಪೀಲ್ ಅಂದರೆ ಕಿತ್ತಲೆ ಹಣ್ಣು, ಈಗ ಸೀಸನ್ ಇದೆ ಅಲ್ವಾ, ಈಗ ಸಿಗುತ್ತೆ ನಿಮಗೆ. ಸೊ ಅದನ್ನು ತುರಿದ್ಬಿಟ್ಟು ಯೂಸ್ ಮಾಡಿ, ನಿಮಗೆ ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಕೇಸರಿ ಕೂಡ ಹಾಕ್ಬೋದು, ಕೇಸರಿ ಕೂಡ ನಮ್ಮ ಸ್ಕಿನ್ ವೈಟ್ನಿಂಗ್, ಸ್ಕಿನ್ ಗ್ಲೋಗೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದು
ಈ ಕ್ರೀಮ್ನ ಪವರ್ ಇನ್ನೂ ಜಾಸ್ತಿ ಮಾಡೋದಕ್ಕೆ ಇದನ್ನು ಎರಡನ್ನೂ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಸೇಮ್ ಈಕ್ವಲ್ ಪವರ್ ಇರುವಂಥದ್ದು ನಾವು ಅರಿಶಿನ ಆ್ಯಡ್ ಮಾಡಿದ್ದೀವಿ. ಆದರೆ ಇನ್ನೂ ಜಾಸ್ತಿ ಬೂಸ್ಟ್ ಮಾಡಬೇಕು ಈ ಕ್ರೀಮ್ನ ಅಂದರೆ ನೀವು ಈ ಎರಡು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ, ಇದ್ರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಯಾವ ಡಿಫ್ರೆನ್ಸ್ ಕೂಡ ಆಗೋದಿಲ್ಲ. ಆ್ಯಡ್ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದೆಲ್ಲವೂ ಮಿಕ್ಸ್ ಮಾಡಿದ ಮೇಲೆ ಒಂದು ಪವರ್ಫುಲ್, ಒಂದು ಮ್ಯಾಜಿಕಲ್ ಕ್ರೀಮ್ ರೆಡಿ ಆಗುತ್ತೆ. ಈ ಕ್ರೀಮ್ ನಮ್ಮ ಸಂಟ್ಯಾನ್ನ ರೆಡ್ಯೂಸ್ ಮಾಡುವಂಥ ಕ್ರೀಮ್, ನಮಗೆ ಈವನ್ ಟೋನ್ ಕೊಡುವಂಥ ಕ್ರೀಮ್, ನಮಗೆ ಪಿಗ್ಮೆಂಟೇಷನ್ ಅಂದರೆ ಬಂಗು ಅದನ್ನು ಕಡಿಮೆ ಮಾಡುವಂಥ ಕ್ರೀಮ್, ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುವಂಥ ಕ್ರೀಮ್, ಸ್ಕಿನ್ನಿಗೆ ಫೇರ್ನೆಸ್ನ ಕೊಡುವಂಥ ಕ್ರೀಮ್. ಸೊ ಓವರ್ಆಲ್ ಇದು ಮ್ಯಾಜಿಕಲ್ ಒಂದು ಪವರ್ಫುಲ್ ಕ್ರೀಮ್ ರೆಡಿ ಆಗುತ್ತೆ. ಇದನ್ನ ನೀವು ಫ್ರಿಜ್ನಲ್ಲಿ 3-4 ವೀಕ್ಸ್ ವರೆಗೂ ಒಂದು ಬಾಕ್ಸ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ. ಸೊ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. 3-4 ವೀಕ್ಸ್ ವರೆಗೂ ಇದು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇದನ್ನ ನೀವು ರಾತ್ರಿ ಹೊತ್ತಿನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ರಾತ್ರಿ ಹೊತ್ತು ಹೇಗೋ ನೀವು ಫೇಸ್ ವಾಶ್ ಮಾಡ್ತಿರಲ್ಲ, ನೀವು ಟೋನರ್ ಅಪ್ಲೈ ಮಾಡೋ ಹಾಗಿದ್ರೆ ಟೋನರ್ ಅಪ್ಲೈ ಮಾಡಿ, ಟೋನರ್ ನಂತರ ಈ ಕ್ರೀಮ್ನ ಅಪ್ಲೈ ಮಾಡಿ. ಅಪ್ಲೈ ಮಾಡಿಕೊಂಡು ಮಸಾಜ್ 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 ಚೆನ್ನಾಗಿ ಮಸಾಜ್ ಮಾಡಿ, ಚೆನ್ನಾಗಿ ರಬ್ ಮಾಡಿ. ಏನಕ್ಕೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಆ ಡಾರ್ಕ್ ಸ್ಪಾಟ್ಸ್, ಮೆಲಾನಿನ್ ಆ್ಯಂಡ್ ಪಿಗ್ಮೆಂಟೇಷನ್ ಅಂದರೆ ಬಂಗು ಇವೆಲ್ಲ ಇರುತ್ತಲ್ಲ ಆ್ಯಂಡ್ ಸನ್ ಟ್ಯಾನ್ ಡಿಸ್ಕಲರೇಷನ್ ಇದೆಲ್ಲ ಹೋಗಬೇಕು ಅಂದರೆ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ ನಮಗೆ ಇದನ್ನೆಲ್ಲ ಹೋಗ್ಲಾಡ್ಸುತ್ತೆ? ಲೆಮನ್. ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ ಅಂತ ಹೇಳಿದ್ದೆ. ಸೊ ಇದು ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಸೊ ನಾವು ಈ ರೀತಿ ರಬ್ ಮಾಡೋದ್ರಿಂದ, ಲೆಮನ್ ಅಥವಾ ಆರೆಂಜ್ ರಬ್ ಮಾಡೋದ್ರಿಂದ ಏನು ಮಾಡುತ್ತೆ, ಇದು ನಮ್ಮ ಸ್ಕಿನ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸ್ಕಿನ್ ಡೀಪ್ ಒಳಗಡೆಯಿಂದ ನಮ್ಮದು ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ನ ನಾವು ಹೋಗ್ಲಾಡಿಸ್ಬೇಕು ಅಂದರೆ ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಸ್ಕಿನ್ ಪೋರ್ಸ್ ಒಳಗಡೆ ಈ ಕ್ರೀಮ್ನ ನಾವು ಕಳಿಸ್ಬೇಕಾಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಡೀಪಾಗಿ ನಮ್ಮ ಸ್ಕಿನ್ನಿಗೆ ಇದು ಹೋಗುತ್ತೆ. ಆ್ಯಂಡ್ ಇದರ ಬೆನಿಫಿಟ್ಸ್ ಕೂಡ ನಮ್ಮ ಸ್ಕಿನ್ ಒಳಗೆ ಹೋಗುತ್ತೆ, ಅದು ಒಳಗಡೆಯಿಂದ ರಿಪೇರ್ ಮಾಡ್ತಾ ಬರುತ್ತೆ. ಇದ್ರ ಜೊತೆಗೆ ನಾವು ಅರಿಶಿನ ಕೂಡ ಹಾಕಿದ್ದೀವಿ. ಸೊ ಅರಿಶಿನ ನಮ್ಮ ಸ್ಕಿನ್ನ ಡಿಸ್ಕಲರೇಷನ್ ಹೋಗ್ಲಾಡ್ಸುತ್ತೆ. ಆ್ಯಂಡ್ ಎಷ್ಟು ಹಠಮಾರಿ ಕಲೆ ಇರುತ್ತಲ್ಲ, ಅಷ್ಟು ಹಠಮಾರಿ ಕಲೆನೂ ಕೂಡ ಇದು ಹೋಗ್ಲಾಡ್ಸುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್ ಅದು ತುಂಬ ಕಷ್ಟ ಹೋಗ್ಲಾಡ್ಸೋದು. ಸೊ ಈ ಅರಿಶಿನ ಅದನ್ನ ಹೋಗ್ಲಾಡ್ಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾವು ಕೊಕೊನಟ್ ಆಯಿಲ್ ಜೊತೆಗೆ ಆರೆಂಜ್ ಕೂಡ ಯೂಸ್ ಮಾಡಿದ್ದೀವಿ. ಆರೆಂಜ್ ನೀವು ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಆದರೆ ಇದೇನು ಮಾಡುತ್ತೆ, ಸ್ಕಿನ್ ಫೇರ್ನೆಸ್ ಕ್ರೀಮ್ ಥರನೂ ನಮಗೆ ಹೆಲ್ಪ್ ಮಾಡುತ್ತೆ. ಇದು ನಾವು ಸ್ಕಿನ್ ಫೇರ್ನೆಸ್ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು, ಆದರೆ ನೈಟ್ ಕ್ರೀಮ್ ಥರ ಯೂಸ್ ಮಾಡ್ಬೋದು. ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರಲ್ಲ ನಮ್ಮ ಸ್ಕಿನ್ ಫೇರ್ ಆಗಬೇಕು ಅಂತ. ಸೊ ಈ ಆರೆಂಜ್ ಆ್ಯಂಡ್ ಲೆಮನ್ ಆ ಕೆಲಸ ಮಾಡುತ್ತೆ. ಯಾಕಂದರೆ ನಮ್ಮ ವೈಟಮಿನ್ ಸಿ ಆ್ಯಂಡ್ ಹೈಲೋರೋನಿಕ್ ಆ್ಯಸಿಡ್ ಇದೆಲ್ಲವೂ ಇದರಲ್ಲೇ ಇದೆ. ನಮ್ಮ ಸ್ಕಿನ್ನಿಗೆ ಹೆಲ್ದಿ ಗ್ಲೋ ಕೂಡ ಕೊಡುತ್ತೆ ಆ್ಯಂಡ್ ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇವಾಗ ಚಳಿಗಾಲ ಕೂಡ ಬರ್ತಾ ಇದೆ, ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಮಗೆ ಡೀಪ್ ಒಳಗಡೆಯಿಂದ ನಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ, ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇದು ನಮ್ಮ ಸ್ಕಿನ್ ಫೇರ್ನೆಸ್ಸಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಇನ್ನೂ ಜಾಸ್ತಿ ಪವರ್ಫುಲ್ ಮಾಡೋದಕ್ಕೆ ನಾವು ಕೇಸರಿ ಕೂಡ ಹಾಕಿದ್ದೀವಿ. ಸೊ ಓವರ್ಆಲ್ ಟೋಟಲ್ ಆಗಿ ನಿಮ್ಮ ಸನ್ ಟ್ಯಾನ್, ನಿಮ್ಮ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಆ್ಯಂಡ್ ಎಂಥ ಹಠಮಾರಿ ಪಿಂಪಲ್ ಬಂದು ಹೋಗಿರೋಂಥ ಕಲೆ ಇರುತ್ತಲ್ಲ, ಸೊ ಅದನ್ನು ಕೂಡ ಇದು ಹೋಗ್ಲಾಡ್ಸುತ್ತೆ. ಸೊ ಇದನ್ನು ನೀವು ರಾತ್ರಿ ಟೈಮ್ನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ರಾತ್ರಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸ್ಕಿನ್ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ನು ಕೂಡ ರಿಮೂವ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ಈ ಕೊಕೊನಟ್ ಆಯಿಲ್ ನಮ್ಮ ಸ್ಕಿನ್ನಿಗೆ ಮಾಯಿಶ್ಚರೈಸ್ ಆ್ಯಂಡ್ ಹೈಡ್ರೇಟ್ ಕೂಡ ಮಾಡುತ್ತೆ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಹೀಗೆ ರಾತ್ರಿ ಹೀಗೆ ಬಿಟ್ಬಿಟ್ಟು ಮಲ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಎದ್ದು ವಾಶ್ ಮಾಡಿ. ಜಸ್ಟ್ 1 ಯೂಸ್ನಲ್ಲೇ ನೀವು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಜಸ್ಟ್ ಇನ್ 3 ಡೇಸ್ನಲ್ಲಿ ನಿಮಗೆ 50% ಅಂತೂ ಈ ಎಲ್ಲ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ. ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥ ಕ್ರೀಮ್ ಇದು. ಸೊ ಇದನ್ನು ಮಾಡಿ ಇವತ್ತಿಂದನೇ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಬೇಗನೆ ಸಿಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.